ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹಾಲನ್ನು ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಬೆಂಗಾಲಿ ಸ್ವೀಟು ರಸಗುಲ್ಲನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಬನ್ನಿ ನಾನು ಆಗಿದ್ರೆ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಲೀಟ್ರು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಉರಿ ಮಧ್ಯಮ ಉರಿನೇ ಇಟ್ಕೊಳ್ಬೇಕು ಕಂಪ್ಲೀಟ್ ಪ್ರೋಸೆಸ್ಸು ಅದು ಹಾಲು ಸ್ವಲ್ಪ ತಾದಮೇಲೆ ಬಿಸಿಯಾಗುತ್ತೆ ಬಿಸಿ ಆಗ್ತಾ ಆಗ್ತಾ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ನಿಂಬೆ ಹಣ್ಣನ್ನು ನಾವು ಹಿಂಡ್ಕೊಂಡು ಇಟ್ಕೊಂಡಿರಬೇಕು ಒಂದು ಬೌಲಲ್ಲಿ ಅದಕ್ಕೆ ಒಂದು ಎರಡು ಸ್ಪೂನು ನೀರನ್ನು ಹಾಕ್ಕೊಳ್ಬೇಕು ಈ ಕುದೀತಾ ಇದೆ ಅಲ್ವ ಈ ಟೈಮಲ್ಲಿ ನಾವು ಉರಿನ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿದ ಮೇಲೆ ನಾವು ಆ ನಿಂಬೆಹಣ್ಣಿನ ರಸವನ್ನು ಏನಿರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಅದು ಕಂಪ್ಲೀಟು ಹಾಲು ಒಡೆಯುತ್ತಾ ಹೋಗುತ್ತೆ ಅದು ಟೈಮ್ ತಗೊಳುತ್ತೆ ಒಂದು ಮೂವತ್ತು ಸೆಕೆಂಡು ಟೈಮ್ ತೊಗೊಳುತ್ತೆ ಮೂವತ್ತರಿಂದ ನಲವತ್ತೈದು ಸೆಕೆಂಡು ಟೈಮ್ ತೊಗೊಳುತ್ತೆ ಅಲ್ಲಿವರೆಗೂ ನಾವು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಹಾಕ್ತಾ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಫೈನಲಿ ಅದು ಹಾಲೆಲ್ಲ ಕಂಪ್ಲೀಟಾಗಿ ಒಡೆಯುತ್ತೆ ಹಾಲು ಸಪ್ರೇಟ್ ಆಗುತ್ತೆ ನೀರು ಸಪ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಒಂದು ರೆಸಿಪ ಮಾಡಬೇಕಾದ್ರೆ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಯೂಸ್ ಮಾಡಿಲ್ಲ ಬರೀ ಪನ್ನೀರನ್ನೇ ಯೂಸ್ ಮಾಡಿಕೊಂಡು ರಸಗುಲ್ಲನ್ನು ಮಾಡಿದ್ದೀನಿ ಕಂಪ್ಲೀಟಾಗಿ ಹಾಲು ಒಡೆದಿದೆ ಹಾಲು ಆಗಿದೆ ನೀರು ಸಪ್ರೇಟ್ ಆಗಿದೆ ಈ ಟೈಮಲ್ಲಿ ನಾವು ಮುಂಚೆನೆ ಒಂದು ಪಾತ್ರೆ ಮತ್ತು ಜರಡಿ ಕಾಟನ್ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಒಂದು ಪಾತ್ರೆ ತೊಗೊಳ್ಬೇಕು ಪಾತ್ರೆ ಮೇಲೆ ಜರಡಿ ಮತ್ತು ಕಾಟನ್ ಬಟ್ಟೆ ಹಾಕ್ಕೊಳ್ಬೇಕು ಈಗ ನೋಡಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಜರಡಿ ಜರಡಿ ಮೇಲೆ ಕಾಟನ್ ಬಟ್ಟೆ ಹಾಕಿದ್ದೀನಿ ನಾವೇನು ಪನ್ನೀರನ್ನು ಅದು ಹಾಲನ್ನು ಎಲ್ಲ ಒಡಿಸು ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಬೇಕು ಕಂಪ್ಲೀಟ್ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಅದನ್ನು ತೊಳ್ಕೊಳ್ಬೇಕು ಯಾಕೆ ಅಂದರೆ ನಾವು ನಿಂಬೆಹಣ್ಣೆಲ್ಲ ಹಿಂಡಿರ್ತೀವಲ್ವ ಅದೇ ಇರುತ್ತೆ ಅದಕ್ಕೋಸ್ಕರ ನಾವು ತಣ್ಣೀರನ್ನು ಹಾಕಿ ತೊಳ್ಕೊಳ್ಬೇಕು ನೆಕ್ಸ್ಟು ಅದು ತೊಳೆದು ಆದಮೇಲೆ ನಾವು ಗಂಟನ್ನು ಕಟ್ಕೊಳ್ಬೇಕು ಗಂಟನ್ನು ಕಟ್ಕೊಂಡ್ಮೇಲೆ ಹೊರಗಡೆಯಿಂದನೂ ಒಂದು ಸರಿ ವಾಶ್ ಮಾಡಿಕೊಳ್ಬೇಕು ಫಸ್ಟು ನೀರನ್ನೆಲ್ಲ ಹಿಂಗೆ ತಕ್ಕೊಳ್ಬೇಕು ಈ ಥರ ಹಿಂಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಮೇಲೇ ತೊಳ್ಕೊಳ್ಬೇಕು ತೊಳೆದು ಮತ್ತೆ ನೀರನ್ನು ಹಿಂಡಬೇಕು ಕಂಪ್ಲೀಟ್ ನೀರೆಲ್ಲ ಎಲ್ಲ ಹಿಂಡಿದ ಮೇಲೆ ಗಂಟು ಕಟ್ಟಿ ಅದೇ ಜರಡಿ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಆವಾಗ ಏನಾಗುತ್ತೆ ಪನ್ನೀರು ರೆಡಿಯಾಗುತ್ತೆ ಈಗ ನೋಡಿ ನಾನು ಗಂಟು ಕಟ್ಟಿದ್ದೀನಲ್ವ ಆ ಥರ ಕಟ್ಟಿ ಬಿಟ್ಬಿಡಬೇಕು ಇನ್ನೊಂದು ಕಡೆ ನಾನು ಹದಿನೈದು ಸ್ಪೂನು ಆ ಸ್ಪೂನಲ್ಲಿ ಹದಿನೈದು ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಬೇಕು ಎರಡು ಅಥವಾ ಎರಡೂವರೆ ಲೋಟ ನೀರನ್ನು ಹಾಕ್ಕೊಂಡು ಅದು ಸಕ್ಕರೆಯನ್ನು ಕರಗಿಸ್ಕೊಳ್ಬೇಕು ಅದಕ್ಕೆ ಒಂದು ಸಿಪ್ಪೆ ಸುಲ್ದಿರ್ತಂತಹ ಏಲಕ್ಕಿನ ಹಾಕ್ಕೊಳ್ಬೇಕು ಒಂದು ಅಥವಾ ಎರಡನ್ನ ಹಾಕ್ಕೊಳ್ಬೇಕು ಈಗ ಅರ್ಧ ಗಂಟೆ ಆದಮೇಲೆ ಪನ್ನೀರು ರೆಡಿ ಆಯಿತು ನೋಡಿ ಅದನ್ನು ನಾನು ನೀಟಾಗಿ ನಾದ್ಕೊಳ್ಬೇಕು ನಾನು ಈ ಟೈಮಲ್ಲಿ ಯಾವುದೇ ಒಂದು ಮೈದಾ ಅಥವಾ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ ಬರೀ ಈ ಪನ್ನೀರನ್ನೇ ಯೂಸ್ ಮಾಡಿಕೊಂಡು ರಸಗುಲ್ಲನ ಮಾಡಿದ್ದೀನಿ ನಾವು ನೀಟಾಗಿ ನಾದ್ಕೊತೀವೋ ಅಷ್ಟು ನೀಟಾಗಿ ರಸಗುಲ್ಲ ಚೆನ್ನಾಗಿ ಬರುತ್ತೆ ಏನಿಲ್ಲ ಅಂದರೂ ಈಗ ನಾವು ಒಂದು ಆರು ನಿಮಿಷ ನಾದ್ಕೊಳ್ಬೇಕು ಈ ಒಂದು ನಾಲ್ಕು ನಿಮಿಷ ಆಗಿದೆ ನೋಡಿ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದ್ದೇನೋ ಇಲ್ಲೋ ಅಂತ ಅದು ಬಾಲ್ ಮಾಡ್ತೀವಲ್ವ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ತೀವಲ್ವ ಆ ಟೈಮಲ್ಲಿ ಕ್ರ್ಯಾಕ್ ಬರಬಾರ್ದು ಈಗ ಸ್ವಲ್ಪ ಬಾಲ್ ತೊಗೊಂಡು ನಾನು ನೋಡ್ತಾ ಇದ್ದೀನಿ ಒಂದು ಬಾಲ್ ಇದ್ದೀನಿ ಅದು ಕ್ರ್ಯಾಕ್ ಬಂದಿ ಬರುತ್ತೋ ಇಲ್ಲೋ ಅಂತ ಸೊ ಅದು ಇನ್ನೂ ಸ್ವಲ್ಪ ಕ್ರ್ಯಾಕ್ ಬರ್ತಾಯಿತ್ತು ಸೊ ಹಂಗು ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಇನ್ನೂ ಒಂದು ಮೂರು ನಿಮಿಷ ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಈಗ ಮತ್ತೆ ಇದ್ದೀನಿ ಈಗ ನಾದ್ಕೊಂಡ್ಮೇಲೆ ಮತ್ತೆ ನೋಡಿ ಕರೆಕ್ಟಾಗಿ ಬಂದಿದೆ ಬಾಲ್ಸು ಬಾಲ್ಸ್ ಕರೆಕ್ಟಾಗಿ ಬಂದರೆ ರಸಗುಲ್ಲ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಕ್ರ್ಯಾಕ್ ಇರಬಾರ್ದು ಫೈನಲಿ ಎಲ್ಲ ಬಾಲ್ಸು ರೆಡಿಯಾಗಿದೆ ನೋಡಿ ಈಗ ಅದೇ ಟೈಮಲ್ಲಿ ಸಕ್ಕರೆ ಎಲ್ಲ ಕರಗಿ ಕುದಿತಾ ಇದೆ ಈ ಟೈಮಲ್ಲಿ ನಾವು ಅದನ್ನು ಹಾಕ್ಕೊಳ್ಬೇಕು ಬಾಲ್ಸನ್ನು ನಾವು ಇದನ್ನು ಎಷ್ಟು ನಿಮಿಷ ಕುದಿಸ್ಕೋಬೇಕು ಅಂದರೆ ಕಂಪ್ಲೀಟಾಗಿ ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲೇ ಆವಾಗೇನಾಗುತ್ತೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು ಬಾಲ್ಸಿಗೆ ನೋಡಿ ಡಬಲ್ ಸೈಜ್ ಇದೆ ಒಂದು ಐದು ನಿಮಿಷ ಬಿಟ್ಟು ನೋಡಬೇಕು ಐದರಿಂದ ಆರು ನಿಮಿಷ ಬಿಟ್ಟು ನೋಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಲ್ಸು ಅದು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಏನದು ಪಾನ್ಕು ಚೆನ್ನಾಗಿ ಬರುತ್ತೆ ಈಗ ನಾನು ಟರ್ನ್ ಮಾಡಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಯಾವ ಥರ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ವ ಅದೇ ಥರನೇ ಬಂದಿದೆ ಈ ಥರ ಮಾಡಿದರೆ ನೀವು ಪ್ರೋಸೆಸ್ಸು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಬೇಕು ನಾವು ಮೀಡಿಯಮ್ ಉರಿಲ್ಲೇ ಈಗ ನೋಡಿ ಇಪ್ಪತ್ತ ನಿಮಿಷ ಆದಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಲ್ಸ್ ಎಲ್ಲ ಡಬಲ್ ಸೈಜ್ ಆಗಿದೆ ನಾವು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟುಬಿಡಬೇಕು ನಾನೀಗ ಉರಿನ ಆಫ್ ಮಾಡಿದ್ದೀನಿ ಉರಿನ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಓ ತಣ್ಣಗಾಗೋಕ್ಕೆ ಏನಿಲ್ಲ ಅಂದರೂ ಒಂದು ತಾಸು ಒಂದು ಕಾಲು ತಾಸು ತಗೊಳ್ಳುತ್ತೆ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಈಗ ನೋಡಿ ಫೈನಲಿ ರಸಗುಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅದು ನಾವೇನು ಬಾಲ್ಸು ಈಗ ನೋಡಿ ತೋರಿಸ್ತಾ ಇದ್ದೀನಿ ಬಾಲ್ಸು ಈಗ ನಾನು ಪಾನಕದಲ್ಲಿದೆ ಅಲ್ವಾ ಅದನ್ನು ನಾನು ಮತ್ತೆ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಅದೇ ಪಾಂಕಕ್ಕೆ ಹಾಕಿದರೆ ಮತ್ತೆ ಅದೇ ಸೈಜೇ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ Thank you.